ನಮಸ್ಕಾರ ಫಸ್ಲೆಲ್ಲರಿಗೂ ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ರೀಸೆಂಟ್ಲಿ ಒಂದು 15 ದಿನಕ್ಕೂ ಇಲ್ಲ 1 ತಿಂಗಳಾಗೋಯ್ತು ಅನ್ಕೊಂತೀನಿ ಗೈಸ್. ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಮಾಡಿದ್ದೆ. ಯಾವ್ದಪ್ಪ ಅಂತಂದ್ರೆ ಆಮ್‌ಸ್ಟರ್ ಕೋಬೋಟ್ ಅನ್ನೋ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಗೈಸ್. ಈ ಟೆಲಿಗ್ರಾಮ್ ಅಲ್ಲಿ ಯಾವ್ದೋ ಒಂದು ಬಾಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅರ್ನಿಂಗ್ ಅಪ್ನ ಅದು ಅಫ್ಕೋರ್ಸ್ ಅದು ಹೊಸದಾಗಿ ಕೂಡ ಲಾಂಚ್ ಆಗಿತ್ತು. ಎಲ್ರಿಗೂ ಕೂಡ ಅಫಿಷಿಯಲ್ ಆಗಿ ಹೇಳಿದ್ರು ಇದನ್ನ ಎಲ್ರಿಗೂ ಕೂಡ. ಅಂದ್ರೆ ಈ ಒಂದು ಅರ್ನಿಂಗ್ ಅಪ್ ತುಂಬಾ ಫೇಮಸ್ ಆಗುತ್ತೆ, ಇದಿಷ್ಟು ಅಂತ ಒಂದಿಷ್ಟು ಅರ್ನಿಂಗ್ಸ್ ಆಗೋದಕ್ಕೆ ಒಂದು ಬೆನಿಫಿಟ್ ನ ಕೂಡ ಕೊಡ್ತಾರೆ ಅಂತ ಅಫ್ಕೋರ್ಸ್ ಎಲ್ಲಾ ಒಂದು ಯೂಟ್ಯೂಬರ್ಸ್ ಮಾಡಿದ್ರು ಗೈಸ್. ಸಣ್ಣ ಯೂಟ್ಯೂಬರ್ ಇಂದ ಹಿಡಿದು ದೊಡ್ಡ ಯೂಟ್ಯೂಬರ್ ಗಂಟ ಮಾಡಿದ್ರು ಈ ಒಂದು ವಿಡಿಯೋನ. ಯಾಕಂದ್ರೆ ತುಂಬಾ ಅರ್ನಿಂಗ್ಸ್ ಆಗುತ್ತೇನೋ. ಜಸ್ಟ್ ಏನಿಲ್ಲ, ಈ ಟೆಲಿಗ್ರಾಮ್ ಅಲ್ಲಿ ಆ ಒಂದು ಬಾಟ್ನ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಜಸ್ಟ್ ಏನಿಲ್ಲ ಸ್ಕ್ರೀನ್ ನ ಟಚ್ ಮಾಡೋದಷ್ಟೇ ಗೈಸ್. ಸಿಂಪಲ್ ಆಗಿ ಟಚ್ ಮಾಡ್ಕೊಂತ ಹೋದ್ರೆ ಒಂದಷ್ಟು ಕರೆನ್ಸಿ ಅರ್ನಿಂಗ್ ಇನ್ಕ್ರೀಸ್ ಹಾಕೊಂತ ಹೋಗ್ತಿತ್ತು. ಈ ತರ ಅರ್ನಿಂಗ್ಸ್ ಆಗಂಗಿದ್ರೆ ಎಲ್ರು ಕೂಡ ಅದೇ ಆಪ್ ಅಲ್ಲಿ ಅರ್ನಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ಬಟ್ ಆ ಒಂದು ಅಪ್ಲಿಕೇಶನ್ ಅಲ್ಲೇ ನಾನು ಹೇಳಿದ್ದೀನಿ, ಅಂದ್ರೆ ಆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಈ ತರ ಅರ್ನಿಂಗ್ಸ್ ಆಗೋಂಗಿದ್ರೆ ಎಲ್ರು ಕೂಡ ಈ ಒಂದು ಅಪ್ಲಿಕೇಶನ್ ಮನೆಯಲ್ಲ ಕುತ್ಕೊಂಡು ಸುಮ್ನೆ ಕ್ಲಿಕ್ ಮಾಡ್ಕೊಂಡು ಎಷ್ಟೋ ಸಲ ಮೊಬೈಲ್ ಅಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಅದೇ ಅದ್ರ ಬದಲು ಇದನ್ನಾದ್ರೂ ಮಾಡ್ತಿದ್ರಲ್ಲ. ಬಟ್ ಆ ತರದ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟಿದ್ರೆ ಯಾಮ್‌ಸ್ಟರ್ ಕೋಬೋಟ್ ಅನ್ನೋ ಒಂದು ಅರ್ನಿಂಗ್ ಅಪ್ಲಿಕೇಶನ್. ಏನಪ್ಪಾ ಅಂತಂದ್ರೆ ನಾನು ಅಫ್ಕೋರ್ಸ್ ಈ ಒಂದು ವಿಡಿಯೋ ಮಾಡುವಂತ ಅವಶ್ಯಕತೆ ಇರ್ತಿಲ್ಲ, ಬಟ್ ತುಂಬಾ ಜನ ಇನ್ನು ಯೂಸ್ ಮಾಡ್ತಿದ್ರೆ ಗೈಸ್, ಇದ್ರಲ್ಲಿ ಇನ್ನು ಅರ್ನಿಂಗ್ಸ್ ಬರುತ್ತೆ, ಇನ್ನು ಏನೋ ಒಂದಷ್ಟು ಅದನ್ನ ಟೈಮ್ ನ ಸ್ಪೆಂಡ್ ಮಾಡೋಣ. ಅಫ್ಕೋರ್ಸ್ ನಾನು ಟೈಮ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀನಿ ಅಂತಂದ್ರೆ ನೀವ್ ಒಂದ್ ಸ್ವಲ್ಪ ಬ್ಯುಸಿ ಆಗಿ ನೋಡಿ ಗೈಸ್, ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ. ಇವಾಗ ಯಾವ್ದೇ ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ, ಇವಾಗ ಎಕ್ಸಾಮ್ ಬರೋದಕ್ಕೆ ಹೋಗಿ ಈ ಎಕ್ಸಾಮ್ ನಮ್ಗೆ ಇವಾಗ ಒಂದು ಒಂದೂವರೆ ಗಂಟೆ ಟೈಮ್ ಕೊಟ್ಟಿರ್ತಾರೆ. ಆ ಒಂದು ಒಂದೂವರೆ ಗಂಟೆ ಎಷ್ಟು ಬೇಗ ಆಗುತ್ತೆ ಅಂತಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಗೈಸ್. ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇವಾಗ ಯಾವ್ದೋ ಒಂದು ಸಿಟಿ ಎಕ್ಸಾಮ್ ಬರೆದ ಕೊಡ್ತಿರ್ತೀವಿ, ಆ ಒಂದು ಟೈಮ್ ಅಲ್ಲಿ ಒಂದೂವರೆ ಗಂಟೆ ಎಷ್ಟು ಟೈಮ್ ಬೇಗ ಆಗ್ಬಿಡುತ್ತೆ ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಟೈಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಾವ್ ಯಾವ್ದಕ್ಕೋಸ್ಕರ ಯಾವ ಒಂದು ಟೈಮ್ ನ ಸ್ಪೆಂಡ್ ಮಾಡ್ಬೇಕೋ ಅದನ್ನೆಲ್ಲ ನಾವ್ ಡಿಸೈಡ್ ಮಾಡ್ಬೇಕು ಗೈಸ್. ಟೈಮ್ ತುಂಬಾ ಇಂಪಾರ್ಟೆಂಟ್ ಗೈಸ್, ಇರೋದೇ ನಮ್ ಕಡಿಮೆ ಟೈಮ್, ಬಟ್ ಅದನ್ನ ಯೂಸ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಇದನ್ನಲ್ಲಿ ಒಂದಷ್ಟು ತುಂಬಾ ಜನ ಏನಂತಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ತುಂಬಾ ಅಂದ್ರೆ ಸ್ಕ್ರೀನ್ ಟಚ್ ಮಾಡ್ಕೊಂಡು ಇದ್ರಲ್ಲಿ ಅರ್ನಿಂಗ್ಸ್ ಕೂಡ ಮಾಡ್ಕೊಂತಿದ್ರ, ಅದಕ್ಕೋಸ್ಕರ ಆಮ್‌ಸ್ಟರ್ ಕೋಬೋಟ್ ಅಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಬಟ್ ತುಂಬಾ ಕಡಿಮೆ ಗೈಸ್, ಇದು ಇದಕ್ಕೆ ಒಂದಷ್ಟು ಅರ್ನಿಂಗ್ಸ್ ನ ಒಂದಷ್ಟು ಫಿಕ್ಸ್ ಮಾಡಿದ್ದಾರೆ. ಯಾವ ತರ ಅಂತಂದ್ರೆ 0.0006 ಏನೋ ಅದಕ್ಕೆ ಒಂದು ವ್ಯಾಲ್ಯೂನ ಕೂಡ ಕೊಟ್ಟಿದ್ದಾರೆ ಆ ಒಂದು ಆಮ್‌ಸ್ಟರ್ ಕೋಬೋಟ್ ಕಡೆಯಿಂದ. ಜೊತೆಗೆ ಅಫಿಷಿಯಲ್ ಆಗಿ ಅದಕ್ಕೆ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದು. ತುಂಬಾ ಜನ ಯೂಟ್ಯೂಬರ್ಸ್ ವಿಡಿಯೋಸ್ ಮಾಡ್ತಿದ್ರೆ ಗೈಸ್, ಇನ್ನೂ ಏನಂತಂದ್ರೆ ಆಮ್‌ಸ್ಟರ್ ಕೋಬೋಟ್ ಬಗ್ಗೆ ತುಂಬಾ ವಿಡಿಯೋಸ್ ತುಂಬಾ ಇನ್ನು ಮಾಡ್ತಿದ್ರೆ ಅವರು ಅಫ್ಕೋರ್ಸ್ ಅದು ಮಾಡ್ಕೊಂತ ಇರ್ಲಿ. ಬಟ್ ಏನಂತಂದ್ರೆ ನೀವು ಕೂಡ ಅದನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಬಟ್ ಆಮ್‌ಸ್ಟರ್ ಕೋಬೋಟ್ ಇನ್ನು ಹೆಚ್ಚು ಅರ್ನಿಂಗ್ಸ್ ಆಗುವಂತ ಅವಶ್ಯಕತೆ ಇಲ್ಲ. 0.006 ಅಂತಂದ್ರೆ 50 ಪೈಸಾ ಅನ್ಕೋತೀನಿ ಗೈಸ್. ಅಂದ್ರೆ 2000 ಆಮ್‌ಸ್ಟರ್ ಕೋಬೋಟ್ ಕಾಯಿನ್ಸ್ ಗೆ 50 ಪೈಸಾ ಏನೋ ಕೊಡ್ತಾರೆ, ಅಂದ್ರೆ 50 ಪೈಸಾ ಬರುತ್ತೆ ಗೈಸ್ ಒಂದು ಕಾಯಿನ್ಸ್ ಗೆ. ಬಟ್ ತುಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅಂದ್ರೆ ಗೇಮಿಂಗ್ ಚಾನಲ್ ಇತ್ತು, ಅದನ್ನ ಶಿಫ್ಟ್ ಕೂಡ ಆಗಿದ್ದೀನಿ GK ಫ್ಯಾನ್ ಅನ್ಬಿಟ್ಟು. ಆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅರ್ನಿಂಗ್ ಅಪ್ಲಿಕೇಶನ್ ಅಫ್ಕೋರ್ಸ್ ಡೈಲಿ ಬರ್ತಾ ಇರುತ್ತೆ. ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಆ ಒಂದು ಯೂಟ್ಯೂಬ್ ಚಾನಲ್ ನ ಯೂಸ್ ಮಾಡ್ಕೊಂಡು ನೀವು ಅರ್ನಿಂಗ್ ಅಪ್ಲಿಕೇಶನ್ ಪ್ರತಿದಿನ ಅಪ್ಲೋಡ್ ಮಾಡ್ತಿರ್ತೀನಿ, ಹೋಗ್ಬಿಟ್ಟು ಅಲ್ಲಿ ಕೂಡ ಸಪೋರ್ಟ್ ಮಾಡ್ಬೋದು. ಸೊಕೆ ನಾ ಐ ತಿಂಕ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಆಮ್‌ಸ್ಟರ್ ಕೋಬೋಟ್ ನ ಆಮ್‌ಸ್ಟರ್ ಕೋಬೋಟ್ ನ ಯೂಸ್ ಮಾಡ್ಕೊಂಡು ತುಂಬಾ ಜನ ಟೈಮ್ ವೇಸ್ಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಒಂದು ವಿಡಿಯೋ ನಾ ಮಾಡಿದ್ದೀನಿ. ಐ ತಿಂಕ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.